ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗಿಂಗ್ ಚಾನಲ್. ಇವತ್ತು ಎಲ್ಗಪ್ಪ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ಕೂಡ ಟ್ರಾವೆಲರ್ ಶಿವ ಅವ್ರ ಜೊತೆನೇ ಇದ್ದೀನಿ. ಇವತ್ತು ಅವತಾರ್ ಟೂ ಮೂವಿ ರಿಲೀಸ್ ಆಗಿದೆ. ಸೊ ಅವತಾರ್ ಟೂ ಬಂದು ದ ವೇ ಆಫ್ ವಾಟರ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ರಿಲೀಸ್ ಆಗಿದೆ ಆಲ್ರೆಡಿ. ಡಿಸೆಂಬರ್ 19 ತಾರೀಕಿಗೆ ರಿಲೀಸ್ ಆಯಿತು ಒಂದು ಸಿನಿಮಾ. ಸೊ ಆ ಒಂದು ಸಿನಿಮಾನ ಇನ್ನೂ ನಾವ್ಯಾರು ಕೂಡ ನೋಡಿರಲಿಲ್ಲ. ಸೊ ಹಂಗಾಗಿ ಇವತ್ತು ಎಲ್ಲರೂ ಕೂಡ ಫ್ರೀ ಆಗಿದ್ದು, ಎಲ್ಲರೂ ಕೂಡ ಮನೇಲಿದ್ವು. ಹಂಗಾಗಿ ನಾನು ಮತ್ತು ಟ್ರಾವೆಲರ್ ಶಿವ ಅವರು ಹಾಗೆ ನನ್ನ ತಮ್ಮ 3 ಜನನೂ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ. ಇವಾಗಿನ್ನೂ ನೆಲಮಂಗಲ ಬತ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ಡಿ ಮಾರ್ಟ್ಗೆ ಹೋಗ್ಬಿಟ್ಟು ಕಾರ್ದು ಸೆಂಟೇನೋ ಖಾಲಿ ಆಗಿತ್ತಂತೆ. ಸೊ ತಗೊಳ್ಳೋಣ ಅಂತ ಡಿ ಮಾರ್ಟ್ಗೆ ಹೋಗಿದ್ವು, ತಗೊಂಬಂದು ಇವಾಗ ಇಲ್ಲಿಂದ ಹೊರಡಬೇಕು. ನೆಲಮಂಗಲದಲ್ಲಿ ನನ್ನ ತಮ್ಮನ್ನ ಪಿಕಪ್ ಮಾಡ್ಕೊಂಡು ಸೀದಾ ಬೆಂಗಳೂರು. ಇನ್ನೂ ಟಿಕೆಟ್ ಬುಕ್ ಮಾಡಿಲ್ಲ, ಟಿಕೆಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾವ ಥಿಯೇಟ್ರಿಗೆ ಹೋಗೋದು ಏನು ಎಲ್ಲ ಕ್ಲಿಯರಾಗಿ ಗೊತ್ತಿಲ್ಲ. ಆಗಲೇ ಟೈಮ್ ಬಂದುಬಿಟ್ಟು 12 ಗಂಟೆ ಆಗೋಗ್ಬಿಟ್ಟೈತೆ. ಸೊ ಹೋಗ್ಬಿಟ್ಟು ಡಿಸೈಡ್ ಮಾಡಬೇಕು ಸ್ನೇಹಿತರೆ, ಎಲ್ಲಿ ಹೋಗೋದು, ಏನು ಮಾಡೋದು, ಏನು ಪ್ಲ್ಯಾನ್ಸು ಇದೆಲ್ಲದನ್ನು ಕೂಡ. ಹೆಂಗಿದ್ರು ಸಾಯಂಕಾಲ ಅಲ್ಲೇ ಆಗೋಗ್ಬಿಡ್ತೈತೆ. 2 ಗಂಟೆಗೆ ಹೋದ್ರೂ ನಾವು ಬರೋದೇ 5 ಗಂಟೆ 6 ಗಂಟೆ ಆಗೋಗ್ಬಿಡ್ತೈತೆ. ಸೊ ಸಾಯಂಕಾಲ ಅಲ್ಲೇ ಆಗೋತೈತೆ. ಪ್ಲ್ಯಾನ್ಸ್ ಇವತ್ತು ಅಲ್ಲೇ ಮುಗ್ದೋತೈತೆ. ರಿವ್ಯೂವನ್ನು ಕೂಡ ಕೊಡ್ತೀನಿ ನಿಮಗೆ ಮೂವಿದು. ಸೊ ಬನ್ನಿ ಆಗೋದ್ರಿಂದ ನೋಡೋಣ. ನೆಲಮಂಗಲಕ್ಕೆ ಬಂದಾಗ ಅಲ್ಲಿರೋ ರೆಗ್ಯುಲರ್ ಟೀ ಸ್ಪಾಟಲ್ಲಿ ಟೀ ಕುಡ್ಕೊಂಡು ಇಂಥರ ಅದು ರೂಢಿ ಆಗೋಗ್ಬಿಟ್ಟೈತೆ ಅವತ್ತಿಂದ. ಅದ್ಭುತವಾದ ಟೀ ಶಾಪಲ್ಲಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನೆಲಮಂಗಲ ನೀವು ಬಂದರೆ ಸಂಡೇಗೋಪ ಬೈಪಾಸ್ ಬಿಟ್ಟು ಮುಂದೆ ಒಂದು ಆಂಜನೇಯ ಸ್ಟ್ಯಾಚು ಇದೆಯಲ್ಲ, ಅದರ ಆಪೋಸಿಟ್ ನನಗೆ ಕುಣಿಗಲ್ ಬೈಪಾಸಿಂದ ಮುಂದೆ ಬಂದರೆ ಎಲ್ಲ ಕಾಂಪ್ಲೆಕ್ಸು ಏನೇನೋ ಕಾಣಿಸುತ್ತೆ, ಬಾರು ಗೀರು ಲಾಡ್ಜು ಎಲ್ಲ ಅಲ್ಲೇ. ಯಾರಾದರೂ ಬಂದು ಬೈಕರ್ಸ್ ಗೀಕರ್ಸ್ ಯಾರಾದರೂ ಬಂದರೆ ಇಲ್ಲಿ ಹೋಗಿ ಒಂದೊಳ್ಳೆ ಟೀ ಕುಡಿಬೇಕು ಅಂತ ಇಲ್ಲಿ ಬಂದು ಟೀ ಕುಡೀರಿ ಸ್ನೇಹಿತರೆ. ಸಾಕಾದಾಗಿರ್ತೈತೆ ಟೀ ಮಾತ್ರ ನೋಡಿ ಹೆಂಗೈತೆ. ಅಣ್ಣನ ಬರ್ತಡೇ ನಾಳೆ, ನಮ್ಮ ಅಣ್ಣನ ಬರ್ತಡೇಗೆ ಇವತ್ತೇನ್ ಹೇಳಿ ಪಾರ್ಟಿ ಕೊಡಿಸ್ತಾ ಇರೋದು, ಅವತಾರ ಮೂವಿ ಕರ್ಕೊಂಡು ಹೋಗ್ತಾ ಇರೋದು. 150 ರೂಪಾಯಿ ಡೀಲ್ ಮಾಡ್ತಾವ ಸ್ನೇಹಿತರೆ ಬರ್ತಡೇನ. ನಾವೆಲ್ಲ 1000 ರೂಪಾಯಿ ಖರ್ಚು ಮಾಡ್ಬಿಟ್ಟು ಒಳ್ಳೊಳ್ಳೆ ಪಾರ್ಟಿಗಳು ಕೊಡಿಸಿದ್ವಿ, ಇವ್ 150 ರೂಪಾಯಿ ಬರ್ತಡೇ ಡೀಲ್ ಮಾಡ್ತಾವನೆ. ಹಳ್ಳಿ ಕ್ರಾಸಲ್ಲಿ ಇರೋ ಭಾರತೀಯ ಥಿಯೇಟರ್ಗೆ ಹೋಗೋಣ ಅನ್ಕೊಂಡು ಟಿಕೆಟ್ ಎಲ್ಲ ಬುಕ್ ಮಾಡ್ತಾ ಇದ್ದು ಭಾರತೀಯ ಥಿಯೇಟರ್ ನೋಡಿ ಹಿಂದೆ ಕಾಣಿಸ್ತಾ ಇತ್ತಲ್ಲ, ಹಿಂದೆ ಇರೋದು. ನಾವು ನೋಡಿದ್ರೆ ಮುಂದೆ ಕಡೆಗೆ ಬಂದಿದ್ವಿ ಭಾರತೀಯ ಥಿಯೇಟರ್ ಬಿಟ್ಬಿಟ್ಟು. ಸರ್ವಿಸ್ ರೋಡ್ ಇಂದ ಸಿಗ್ನಲ್ ಅಲ್ಲಿ ಯೂಟರ್ನ್ ತಾಣ ಕೊಳ್ತಾವ್ರೆ ಸ್ನೇಹಿತರೆ. ಇವರೆಲ್ಲ ಡ್ರೈವರ್ಗಳು, ಅದರಲ್ಲೂ ಯೆಲ್ಲೋ ಬೋಲ್ ಡ್ರೈವರ್ಗಳು ನೋಡಿ ನೋಡಿ, ಯೆಲ್ಲೋ ಬೋಲ್ ಡ್ರೈವರ್ಗಳು ಇವರೆಲ್ಲ ಅಲ್ಲಿ ಗಾಡಿಗಳು ನುಗ್ತಾವ್ರೆ, ಎಲ್ಲರೂ ತೋರಿಸ್ತಾವ್ರೆ. ಜೀವನನೇ ಇಷ್ಟ ನೋಡಿ ನೋಡಿ ಎಳದ ಅಣೆಯ ಈಗ. ಓಕೆ ಓಕೆ ನೋಡಿ ಹೆಂಗೋ ಟರ್ನ್ ಮಾಡ್ಬಿಟ್ರತ್ತ. ಸರ್ವಿಸ್ ರೋಡ್ ಇಂದ ಇಲ್ಲಿಗೆ ಬಂದಿ ಅವರು ಎಳ್ಕೊಳ್ಳೋದು. ಸರ್ವಿಸ್ ರೋಡ್ ಇಂದ ಮೇನ್ ರೋಡ್ ಬಂದು ಮೇನ್ ರೋಡ್ ಅಲ್ಲಿ ಎಳ್ಕೊಂಡೋಗಿ ತಿರ್ಗಾ ಈಗ ಆ ಸಿಗ್ನಲ್ ದಾಟಿ ಆ ಸಿಗ್ನಲ್ ಅಲ್ಲಿ ಯೂಟರ್ನ್ ತಾಂಡು ವಾಪಸ್ ಬರಬೇಕು. ಇಲ್ಲೆಲ್ಲ ಥಿಯೇಟರ್ ಇರೋದು ಭಾರತೀಯ ಥಿಯೇಟರ್, ಇಲ್ಲಿ ಈ ಕಡೆ ಇರೋದು ನೋಡಿ, ಈ ಕಡೆ ಇರೋ ಭಾರತೀಯ ಥಿಯೇಟರ್ ನಾವು ಅಲ್ಲೆಲ್ಲ ಓಡಾಡ್ಕೊಂಡು ಎಲ್ಲಿರೋದು ಥಿಯೇಟರ್ ಅದೇನಾ ಯಾಕೆ ಯಾಕೆ ನೋಡಿ ಅದೇ ಥಿಯೇಟರ್. ವಾ ಬೆಂಕಿ, ಅಲ್ಲಿರೋ ಥಿಯೇಟರ್ಗೆ ನಾವು ವಾಪಸ್ ಸುತ್ತಾಡ್ತಾ ಇದೀವಿ. ಯೂಟರ್ನ್ ನಡೆಯೋದು ಹೆಂಗೆ ಬೆಂಕಿ ಅಲ್ಲೋಡಿ ಅಲ್ಲೋಡಿ. ಸರ್ವಿಸ್ ರೋಡ್ ಇಂದ ಸರ್ವಿಸ್ ರೋಡ್ ಆಟಗಳು ನೋಡಿ, ಈ ಕಡೆ ಸರ್ವಿಸ್ ರೋಡ್ ಅಲ್ಲೇ ಅವಾಗ್ಲೇನು ಹೋಗಿದ್ದು ವಾಪಸ್ ಯೂಟರ್ನ್ ಮಾಡ್ಕೊಂಡು ಮತ್ತಿದೆ ಸರ್ವಿಸ್ ರೋಡಿಗೆ ಬಂದಿರೋದು ಹೆಂಗೆ ಏನ್ ಹೇಳಿ. ಜೀವನ ಹಿಂಗಾದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಬಂದೋ ಬಂದೋ ಬಂದೋ, ಪಾರ್ಕಿಂಗ್ ಅಲ್ಲಿ ಯಾರು ಇಲ್ಲ ನೋಡಿ. ಅವತಾರು ಬುಕ್ ಮೈ ಶೋ ಇದೆ, ಭಾರತೀಯ ಚಿತ್ರಮಂದಿರ ಜಾಲಹಳ್ಳಿ ಕ್ರಾಸ್ ಇಲ್ಲ. ಅವತಾರ್ಗೆ ಟಿಕೆಟ್ ತಾಂಬಿಟ್ಟೆ ಹೋಗ್ಬಿಡೋದು ಈಗ, ಮುಂದೆ ಬಂದಿದೀವಿ 1/2 ಗಂಟೆ ಮುಂಚೆ ಬಂದಿದೀವಿ ನಮ್ಮ ಇಷ್ಟ. ಯಾರು ಕೇಳಿಸ್ಕೊಬೇಡ್ರಿ, ಇವಾಗ ಟಿಕೆಟ್ ತಗೊಳಕ್ ಹೋಗ್ಬೇಕು ಸ್ನೇಹಿತರೆ. ಬನ್ನಿ ಟಿಕೆಟ್ ತಗೊಳ, ತೆಗ್ದವ್ರ ತೆಗ್ದಿಲ್ವ ಟಿಕೆಟ್ ತಗೊಳೋದು ಗೊತ್ತಿಲ್ಲ. ಟಿಕೆಟ್ 2 ಗಂಟೆಗೆ ಅವಾಗಲೇ ಟಿಕೆಟ್ ಕೊಡೋದು, ಇನ್ನೊಂದು ಸ್ವಲ್ಪ ಮುಂಚೆ ಕೊಡ್ತಾರಲ್ವಾ. ಶೋ ನಡೀತಾ ಇತ್ತು ಇವಾಗ ಬಿಡ್ತಾ ಅಲೆ, ಮತ್ತೆ ಇವಾಗ ಕೊಡ್ಬೇಕಲ್ವಾ, ಬಿಟ್ಟಿದ್ನು ಕೊಡ್ತಾರೆ. ಇನ್ನು ಯಾರು ಟಿಕೆಟ್ ಕೊಡಕ್ ಬಂದಿಲ್ಲ ನೋಡಿ. ಪಾರ್ಕಿಂಗ್ ಹಾಕ್ರಿ ಅಂದ್ರೆ ಸುಮ್ನೆ ಓಡಾಡಿಸ್ತಾವ್ರ, ಅತ್ತಿಂದ ಇತ್ತ ಇತ್ತಿಂದ ಅತ್ತಿಂದ ಇತ್ತು ಇತ್ತಿಂದ ಓಡಾಡಿಸ್ತಾವ್ರೆ. ಒಳಗಡೆ ಕುತ್ಕೊಂಡ್ಬಿಟ್ಟು ಅಲ್ಲೇ ಪಾರ್ಕಿಂಗ್ ಹಾಕ್ತೀನಿ ಅಂತ ಹೋದ್ರೆ ತಿರ್ಗಾ ಇಲ್ಲೇ ಹಾಕ್ತಾವ್ರೆ. ಅವಾಗ್ಲೇನು ಇಲ್ಲೇ ಹಾಕಿದ್ರು, ಏನ್ ಹೇಳಿ ಇವ್ರು ಹಿಂಗೆಲ್ಲ ಆಡ್ತಾ ಇದ್ರೆ ಹೆಂಗೆ. ಸೊ ಸ್ನೇಹಿತರೆ
ಎರಡು ಗಂಟೆ ಶೋ ಇರೋದು, 1:50 ಆಗೈತೆ, ಜನ ಸಾಗರ. ಅವತಾರ್ ಫಿಲಮ್ ಎಲ್ಲ ನೋಡಕ್ ಯಾರು ಬರಲ್ಲ ಅನ್ಕಂತೀರಿ. ಇಲ್ಲಿ ವೀಕೆಂಡ್ಸ್ ಅಲ್ಲಿ ಸ್ವಲ್ಪ ರಶ್ ಆಗ್ಬೋದೇನೋ, ವೀಕ್ ಡೇಸ್ ಅಲ್ಲಿ ಏನೋ ಅಪ್ಪ ಯಾರು ಬಂದೇ ಇಲ್ಲ. ಸೊ ಸ್ನೇಹಿತರೆ, ಸಿಕ್ಕಾಪಟ್ಟೆ ಜಾಸ್ತಿ ಜನ ಇದೀವಿ, ನೂಕು ನುಗ್ಲು ಹೆವಿ ಆಗ್ತಾ ಇತ್ತು, ಎಲ್ಲ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೆವಿ ಜನ ನೋಡಿ, ಬತ್ತಾವ್ ನೋಡಿ ಸ್ನೇಹಿತ, ಇಂತ ಜನ ಎಲ್ಲಿ ಸಿಗ್ತಾ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಸ್ನೇಹಿತರೆ ಯಾರು ಇಲ್ಲ, ಒಬ್ಬ ಇದು ಸಿಲ್ವರ್ ಕ್ಲಾಸ್ ಟಿಕೆಟ್ ತಗೊಂಡೆ, ನಾವು ಮೂರ್ ಜನ ಸಿಕ್ಕ ಎಲ್ಲಾದ್ರೂ ಕುತ್ಕೊಬಹುದು. ಫುಲ್ಲು ಫೋಟೋ ಶೂಟ್ ಮಾಡ್ತಾವ್ರೆ ಜನದಲ್ಲಿ, ಫುಲ್ ರಶ್. ಎಲ್ಲಿ ಫೋಟೋ ಶೂಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಸರ್ ನೀವ್ ಹಿಂಗೆಲ್ಲ ನಿನ್ಕಂಡ್ರೆ ಹೆಂಗೆ ಸರ್, ಸಿಕ್ಕಾಪಟ್ಟೆ ಜನ ಬತ್ತಾವ್ರೆ. ಸ್ನೇಹಿತರೆ ಎಲ್ಲ ತಲೆಗಳೇ ಕಾಣಿಸ್ತಾ ಐತೆ, ಫುಲ್ಲು ಎಲ್ಲ ಫುಲ್ ರಶ್, ಹೆವಿ ರಶ್ ಆಗಿದೆ. ಸಾಕಾಗಿತ್ತು, ಸೂಪರ್ ಆಗಿದೆ, ಬಂದ್ ನೋಡ್ಲೇಬೇಕು ವಿಡಿಯೋ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು ವಿಡಿಯೋ. ಮೂವಿ ಮಾತ್ರ ಒನ್ ಆಫ್ ದ ಬೆಸ್ಟ್ ಮೂವಿ, ಸಕ್ಕದಾಗೈತೆ. ಅಂದ್ರೆ ಈ ಆಕ್ಷನ್ ಮೂವಿಗಳಲ್ಲೆಲ್ಲ ಏನಾಗ್ತೈತಪ್ಪ ಅಂದ್ರೆ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲೇನೆ ಬೆಂಕಿ ಇರೋದು. ಈ ಕಾಂತಾರ ಮೂವಿನಲ್ಲಿ ಯಾವ ತರ 20 minutes ಒಂಥರ ಮೈ ಜುಮ್ಮನಿಸ್ತೈತೆ, ಅದೇ ತರ ಇದರಲ್ಲೂ ಸೇಮ್ ಆಗೋದು. ಸೊ 1:20 ಕ್ಲೈಮ್ಯಾಕ್ಸ್ ಮಾತ್ರ ಸಕ್ಕದಾಗದೆ, ಬೇರೆ ಫಿಲಮ್ ಅಲ್ಲೆಲ್ಲ ಸಕ್ಕದಾಗಿರ್ತೈತೆ, ಇದ್ರಲ್ಲಿ ಬೆಂಕಿ ಒಂಥರ ಹಂಗೇನೆ ಎಮೋಷನಲ್. ಈ ತರ ನೋಡಿ ಒಂದ್ ನೋಡಿ ಚೆನ್ನಾಗಿದೆ, ಎಮೋಷನಲ್ ಆಕ್ಷನ್ ಎಲ್ಲ ತರ ಮಿಕ್ಸ್ ಮಿಕ್ಸ್ ಡ್ರಾಮಾ ಸಕ್ಕದಾಗದೆ ಮೂವಿ ಮಾತ್ರ. 3D ಯುದ್ಧದಲ್ಲಿ ಬೇರೆ ನೋಡಿದ್ದು, 3D ಥಿಯೇಟರ್ ಎಕ್ಸ್ಪೀರಿಯನ್ಸ್ ಒಂದ್ ರೇಂಜಿಗೆ ಓಕೆ ಸುಮಾರೇನೆ. ಆದ್ರೆ ಬಟ್ ಸೌಂಡ್ ಇಂದು 3D ಎಫೆಕ್ಟ್ ಇಲ್ಲ, ಬರೀ ಸ್ಕ್ರೀನ್ ಇಂದ ಮಾತ್ರ 3D ಎಫೆಕ್ಟ್. ಬಟ್ ಬರಬೇಡಿ ಭಾರತೀಯ ಥಿಯೇಟರ್ಗೆ, ಪರವಾಗಿಲ್ಲ, ಚೆನ್ನಾಗಿದೆ ಫಿಲಮ್, ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಫೈನ್. ಇಂಟರ್ವಲ್ ಅಲ್ಲಿ ಮಾತ್ರ ತಪ್ಪು ಮಾಡಿದಾರೆ, ನಮಗೆ ಅರ್ಜೆಂಟ್ ಆಗಿ ಬಸ್ ಮಾಡ್ಬಿಟ್ಟು. ಇಂಟರ್ವಲ್ ಅಲ್ಲಿ ಇಂಟರ್ವಲ್ಲೇ ಕೊಟ್ಟಿಲ್ಲ, ಕಟ್ ಮಾಡಿದ್ರೆ ಅಷ್ಟೇ, ಸುಮ್ನೆ ಕಟ್ ಮಾಡ್ರೆ ಅವಾಗ್ಲೇ ವಿಡಿಯೋ ಮಾಡ್ಬೇಕು ಅನ್ಕೊಂಡೆ. ಬಟ್ ಇಂಟರ್ವಲ್ಲೇ 1 minute 2 minutes ಅಷ್ಟೇ ಕೊಟ್ಟಿತ್ತು. ಅಂದ್ರೆ 3 hours ಇರ್ಬೇಕು ಫುಲ್ ಮೂವಿ, ನನ್ಗನಿಸ್ದಂಗೆ 2 ಗಂಟೆಗೆ ಸ್ಟಾರ್ಟ್ ಆಗೋಗ್ಬಿಟ್ಟು 5:10 ಬಿಟ್ರು ಮೂವಿನ. ಅಂದ್ರೆ ನನ್ಗನಿಸ್ದಂಗೆ 3 hours ಕಂಪ್ಲೀಟ್ ಆಗೈತೆ. ಅದೇ ಇಂಟರ್ವಲ್ ಅಂತಾನೆ ಗೊತ್ತಾಗ್ಲಿಲ್ಲ, ನಾವು ಕರೆಂಟ್ ಆಯ್ತು ಅನ್ಕೊಂಡ ಅಲ್ಲಿ ಕರೆಂಟ್ ಇಲ್ಲ. ಅದು ಚೆನ್ನಾಗಿದೆ, ಫಿಲಮ್ ಓಕೆ ಚೆನ್ನಾಗಿದೆ, ಸಖತ್ತಾಗಿದೆ. ಹಿಂಗೆ ಬರಬೇಕು ಅಂದ್ರೆ ನೀವು ಅಲ್ಲೋ ಕುತ್ಕೊಬೇಕು, ಎಲ್ಲೆಡೆ ಅಲ್ಲಿ ಫುಲ್ ಮುಂದೆ. ವೆರಿ ಗುಡ್, ನೈಸ್, ಹೇಳ್ತಿಲ್ವಾ ಬೆಂಕಿ. ವೈ ವೈ ಚೆನ್ನಾಗಿದೆ ಫಿಲಮ್, ಎಲ್ಲಾದ್ರೂ ಫ್ಯಾಮಿಲಿ ಜೊತೆ ಬನ್ನಿ ವೀಕೆಂಡ್ಸ್ ಅಲ್ಲಿ, ಬಂದು ಮಾಡ್ಕೊಂಡು ಹೋಗಿ. ಸೊ ಇದಿಷ್ಟು ಅವತಾರ್ ಮೂವಿ ಬಗ್ಗೆ. ಅವತಾರ್ ಮೂವಿ ನೋಡಿದ್ರಲ್ಲ ಅಂದ್ರೆ ಫುಲ್ ಏನ್ ತೋರಿಸಿಲ್ಲ ಅವತಾರ್ ಮೂವಿ ಫುಲ್ಲುನು, ಬಟ್ ಸ್ಟಿಲ್ ನಾವು ನೋಡಿದ ಪ್ರಕಾರ ಸಕ್ಕದಾಗಿದೆ ಮೂವಿ. ನೀವು ಒಂದ್ಸಲ ಯಾರಾದ್ರೂ ಫ್ರೀ ಆಗಿದ್ರೆ ಇಂಗ್ಲಿಷ್ ಮೂವಿ ನೋಡ್ತೀನಿ ಅನ್ನೋದಾದ್ರೆ ಆಕ್ಷನ್ ಮೂವೀಸ್ನ, ಸೊ ಬಂದ್ಬಿಟ್ಟು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಬಿಟ್ಟಿದ್ದಾರೆ, ಬಟ್ ನಾವು ಇಂಗ್ಲಿಷ್ ಅಲ್ಲಿ ನೋಡಿದೀವಿ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಕಂಫರ್ಟಬಲ್ ಇದೆಯೋ ಸೊ ಆ ಲ್ಯಾಂಗ್ವೇಜ್ ಅಲ್ಲಿ ಬಂದ್ಬಿಟ್ಟು ನೀವು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದಾಗಿದೆ. ಆರಾಮಾಗಿ ಬಂದು ನೀವು ನಿಮ್ಮ ಪಕ್ಕದ ಹತ್ತಿರದಲ್ಲಿರುವಂತಹ ಚಿತ್ರಮಂದಿರಗಳಲ್ಲಿ ವೀಕ್ಷಿಸಿ. ಸೊ 23rd ಅಂದ್ರೆ ನಮ್ಮ ಒಂದು ಶುಕ್ರವಾರ ವೇದ ಕೂಡ ರಿಲೀಸ್ ಆಗ್ತಾ ಇದೆ ಶಿವಣ್ಣ ಅವರದು. ಸೊ ಆ ಒಂದು ಫಿಲಮ್ ಕೂಡ ನೋಡೋಣ ಫಸ್ಟೇ ಫಸ್ಟ್, ಆದ್ರೆ ನೋಡೋಣ, ಏನು ಕೆಲಸ ಇರ್ಲಿಲ್ಲ ಅಂದ್ರೆ, ಇಲ್ಲ ಅಂದ್ರೆ ಯಾವಾಗ ಆಗುತ್ತೋ ಅವಾಗ ನೋಡ್ಬಿಟ್ಟು ಆ ಒಂದು ಫಿಲಮ್ ಕೂಡ ವ್ಲಾಗ್ ಮಾಡೋಣ. ಸೊ ಇದಿಷ್ಟು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಈ ಒಂದು ವ್ಲಾಗ್ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ತರ ನಮ್ಮ ವ್ಲಾಗರ್ಸ್ ನ ಕನ್ನಡ ಕ್ರಿಯೇಟರ್ಸ್ ನ ಬೆಳೆಸಿ ಅಂತ ಕೇಳ್ಕೊಂತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇವಾಗ ಸ್ವಲ್ಪ ಪ್ಲಾನ್ಸ್ ಇದೆ, ಏನು ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಎಲ್ಲೋ ಹೋಗ್ಬೇಕು, ಎಲ್ಲೋ ಹೋಗೋದು ಅಂತ ಗೊತ್ತಿಲ್ಲ. ಸೊ ಮುಂದೆ ಹೋಗ್ತಾ ಯೋಚನೆ ಮಾಡ್ಕೊಂಡು ಅದು ಆ ಒಂದು ವ್ಲಾಗ್ ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು.